ಮಕ್ಕಳ ಹಕ್ಕುಗಳ ಸಂರಕ್ಷಣೆಯಲ್ಲಿ ಮಾಧ್ಯಮಗಳ ಪಾತ್ರ ಎಂಬ ವಿಷಯ ಕುರಿತು ಜರುಗಿದ ಒಂದು ದಿನದ ಕಾರ್ಯಾಗಾರ ಪ್ರಭಾರಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಹಪ್ತಿಬಾ ರಾಣಿ ಕೋರ್ ಪಾಟಿ ಅವರಿಂದ ಉದ್ಘಾಟನೆ ಯೋಳನೇ ಏಪ್ರಿಲ್ 2017 ರಂದು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಜರುಗಿದ ಜಾಥಾ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಜಿಲ್ಲಾ ಆಸ್ಪತ್ರೆಯಿಂದ ಆಯೋಜನೆ ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಎಸ್ಯುಪಿ ವೃತ್ತದವರೆಗೂ ಮ್ಯಾರಥಾನ್ ಆಯೋಜನೆ ಕಲಬುರಗಿ ಮಹಾನಗರದ ಸಾರ್ವಜನಿಕರಿಗಾಗಿ ನೂತನ ಈ ಟಾಯ್ಲೆಟ್ಗಳ ನಿರ್ಮಾಣ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ಪಿ ಸುನಿಲ್ ಕುಮಾರ್ ಅವರಿಂದ ಮಾಹಿತಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಜಿಲ್ಲಾ ಮಟ್ಟದ ಸಮಾವೇಶ ಕಲಬುರಗಿಯ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಸಮಾವೇಶದ ಆಯೋಜನೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಎನ್ಮರ್ ಖೆಡ್ಕರ್ ಮಕ್ಕಳ ಹಕ್ಕುಗಳ ಸಂರಕ್ಷಣೆಯಲ್ಲಿ ಮಾಧ್ಯಮದ ಪಾತ್ರ ಕುರಿತು ಒಂದು ದಿನದ ಕಾರ್ಯಾಗಾರ ಜರುಗಿತು ಬಾಲ್ಯ ವಿವಾಹ ನಿರ್ಮೂಲನೆಗೆ ಸರ್ಕಾರಗಳು ಅನೇಕ ಯೋಜನೆಗಳು ಹಾಕಿಕೊಳ್ಳುತ್ತಿವೆ ಆದರೆ ಅಂಕಿ ಅಂಶದಲ್ಲಿ ದೇಶದಲ್ಲಿ ಇನ್ನೂ ಶೇಕಡಾ 50ರಷ್ಟು ಬಾಲ್ಯ ವಿವಾಹಗಳು ಗ್ರಾಮೀಣ ಪ್ರದೇಶದಲ್ಲಿ ಅಧಿಕವಾಗಿ ನಡೆಯುತ್ತಿವೆ ಎಂದು ಪ್ರಭಾರಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಹೆಪ್ಸಿಬಾ ರಾಣಿ ಕೋರಲ್ಪಾಟಿ ಅವರು ಹೇಳಿದ್ದಾರೆ ಎಚ್ಕೆಸಿಸಿಐ ಸಂಕೀರ್ಣದ ಎಸ್ಎಸ್ ಪಾಟೀಲ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಮಕ್ಕಳ ರಕ್ಷಣಾ ಸಮಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವೆರ್ಬಿಂಡನ್ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಜಿಲ್ಲಾ ಮಕ್ಕಳ ಹಕ್ಕು ರಕ್ಷಣಾ ಸಮಿತಿ ಹಾಗೂ ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನೆಗಳ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಹಕ್ಕುಗಳ ಸಂರಕ್ಷಣೆಯಲ್ಲಿ ಮಾಧ್ಯಮಗಳ ಪಾತ್ರ ಕುರಿತು ಒಂದು ದಿನದ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು ಮೊದಲಿಗೆ ಎಲ್ಲಾ ಅತಿಥಿ ಗಣ್ಯರಿಗೂ ಪುಷ್ಪ ನೀಡಿ ಬರಮಾಡಿಕೊಳ್ಳಲಾಯಿತು ಲಾಸ್ಟ್ 6 ಇಯರ್ಸ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಇದ್ದಾಗ ಒಂದು ಇಂಪಾರ್ಟೆಂಟ್ ಟಾಸ್ಕ್ ಖಂಡಿತ ನಮ್ಮ ದೇಶ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವು ಒಬ್ಬ ಅಧಿಕಾರಿಯಾಗಿ ಏನಾದರೂ ಮಾಡಬೇಕಂದ್ರೆ ಖಂಡಿತ ಅದು ಮಕ್ಕಳ ಸಂರಕ್ಷಣೆ ಮಕ್ಕಳ ಹಕ್ಕುಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಸಂವೇದನೆ ಸಹಾಯ ಮತ್ತೆ ಜಾಗೃತಿ ಮಕ್ಕಳಲ್ಲಿ ನಾವು ಅರಿವು ಕಾರ್ಯಕ್ರಮ ಎಲ್ಲ ಮಾಡುವ ಕರ್ತವ್ಯ ನಮ್ಮದು ಇದೆ ಅಂತ ಭಾವಿಸಿದ್ದೀನಿ ಈ ಒಂದು ಕಾರ್ಯಕ್ರಮ ಯುನಿಸೆಫ್ ಅವರು ಮಾಡಲಿಕ್ಕೆ ನನ್ನ ಜೊತೆ ಮಾತಾಡಿದಾಗ ನಾನು ಖಂಡಿತ ಬರ್ತೀನಿ ಅಂತ ಒಪ್ಪಿಕೊಂಡಿದ್ದೀನಿ ಇವತ್ತು ಜಿಲ್ಲಾಧಿಕಾರಿಗಳ ಚಾರ್ಜ್ ಇರೋದ್ರಿಂದ ಬೇರೆ ಮೀಟಿಂಗ್ಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂದಿದ್ದೀನಿ ಅದರ್ವೈಸ್ ಮಕ್ಕಳ ಹಕ್ಕುಗಳ ಬಗ್ಗೆ ಬರಬೇಕಂದ್ರೆ ಫಸ್ಟ್ ನಾನೇ ಕಾರ್ಯಕ್ರಮದಲ್ಲಿ ಅದು ವಿಶಿಷ್ಟತೆ ಮತ್ತೆ ಅದು ಯಾವ ತರಹ ಪರಿಣಾಮ ನಮ್ಮ ಫ್ಯೂಚರ್ ಮೇಲೆ ಇದೆಯೋ ಅನ್ನೋದು ನಮಗೆ ಗೊತ್ತಾಗಿರೋದ್ರಿಂದ ಖಂಡಿತ ಇದು ನಾವು ಈ ಸಂವೇದನೆ ಮಾಡುವ ಕರ್ತವ್ಯನೂ ನಮ್ಮೆಲ್ಲರ ಮೇಲೆ ಇದೆ ಅನ್ನೋದು ನನಗೆ ತಿಳಿದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಯುನಿಸೆಫ್ ಅವರು ನಾನು ಕೆಲವು ಜಿಲ್ಲೆಗಳಲ್ಲಿ ಆಲ್ರೆಡಿ ನೋಡಿದ್ದೀನಿ ನಮ್ಮ ದೇಶದಲ್ಲಿ ಪ್ಯಾರಾಮೀಟರ್ಸ್ ನೋಡಿದಾಗ ನಾವು ಗ್ರಾಮೀಣ ಪ್ರಾಂತದಲ್ಲಿ 50% ಮದುವೆ ಏನು ಆಗ್ತಾ ಇದೆಯೋ ಅದು ಎಲ್ಲ ಚೈಲ್ಡ್ ಮ್ಯಾರೇಜ್ ಅಂತ ರಿಪೋರ್ಟ್ ಇದೆ ಇಡೀ ದೇಶದಲ್ಲಿ ಗ್ರಾಮೀಣ ಪ್ರಾಂತದಲ್ಲಿ 50% ಮದುವೆ ಎಲ್ಲ ಬಾಲ್ಯ ವಿವಾಹ ಅಂತ ರಿಪೋರ್ಟ್ಸ್ ಇವೆ ಮತ್ತೆ ಅದರಲ್ಲಿನು ಹೆಣ್ಣು ಮಕ್ಕಳ ಸಂರಕ್ಷಣೆ ಕಿಶೋರಿಯರ ಸಂರಕ್ಷಣೆಗೋಸ್ಕರ ಸರ್ಕಾರ ವಿವಿಧ ಹಂತದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದೆ ಇದೆಲ್ಲ ನಾವು ಅಟೆಂಡ್ ಮಾಡಬೇಕು ಸಾಲ್ವ್ ಮಾಡಬೇಕು ನಮ್ಮ ಫ್ಯೂಚರ್ ಉಜ್ವಲವಾಗಿ ಇರಬೇಕು ಅಂದ್ರೆ ಖಂಡಿತ ನಾವೆಲ್ಲರೂ ಒಂದು ಬದ್ಧತೆಯಿಂದ ಸಮರ್ಪಣಾ ಭಾವದಿಂದ ಮಕ್ಕಳಿಗೆ ಅವರ ಹಕ್ಕನ್ನು ನಾವು
ಕೊಡಲೇಬೇಕು, ಅದು ಕೊಡಬೇಕನ್ನುವ ಸಂವೇದನೆ ನಮ್ಮೆಲ್ಲರಲ್ಲಿ ಯಾರು ಅಡಲ್ಟ್ಸ್ ಇದ್ದಾರೋ ಅವರೆಲ್ಲರಲ್ಲಿ ಖಂಡಿತ ಒಂದು ಸಂವೇದನೆ ಆಗಲೇಬೇಕು. ಸಂವೇದನೆ ಶುರು ಆಗಬೇಕಂದ್ರೆ ಮೀಡಿಯಾದವರು ವೆರಿ ಇಂಪಾರ್ಟೆಂಟ್, ಮೀಡಿಯಾ ಪರ್ಸನ್ಸ್ ಅವರ ಕಾಂಟ್ರಿಬ್ಯೂಷನ್ ಏನಿದೆಯೋ. ಈಗ ನಾನು ತಮಗೆ ಒಂದು ಹಾಡು ಮುಖಾಂತರ ಈ ಇಶ್ಯೂ ಬಗ್ಗೆ ಸ್ವಲ್ಪ ಸೆನ್ಸಿಟೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಒಂದು ಹಾಡು ಕೇಳುವಾಗ ಇಂಪ್ಯಾಕ್ಟ್ ಇರುತ್ತದೆ, ಮತ್ತು ವಿಡಿಯೋ ನೋಡಿದಾಗ ಇಂಪ್ಯಾಕ್ಟ್ ಇರುತ್ತದೆ. ಪ್ರಿಂಟ್ ಮೀಡಿಯಾ, ವಿಜುವಲ್ ಮೀಡಿಯಾ, ತಾವು ತಮ್ಮ ಕೆಲಸದಲ್ಲಿ ನಿರಂತರ ನೀವು ಏನು ಉಪಯೋಗ ಮಾಡ್ತೀರೋ ಅದು ಒಂದು ಮೇಜರ್ ಕಮ್ಯುನಿಕೇಷನ್ ಟೂಲ್ ಆಗಿರುವುದರಿಂದ ಖಂಡಿತ ಅದರ ಇಂಪ್ಯಾಕ್ಟ್ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಮುಟ್ಲಿಕ್ಕೆ ಇಂಪ್ಯಾಕ್ಟ್ ಇರಲಿಕ್ಕೆ ಸಾಧ್ಯ ಇದೆ. ಯಾರು ಮಕ್ಕಳ ಕಲ್ಯಾಣ ಇಲಾಖೆಯವರು, ಯಾರು ಮಕ್ಕಳ ಕಲ್ಯಾಣದ ಜಾಗೃತಿ ಸ್ಕಾಟ್ ಕಮಿಟಿ ಅಂತ ನಾನು ಕರಿತೀವಿ, ಅವರೆಲ್ಲರೂ ಕೂಡ ಚಹಾ ಕುಡಿಯಕ್ಕೆ ಹೋದಾಗ ತಿಮ್ಮಾಪುರ ಹೋದಾಗ ಆ ಮಕ್ಕಳಿಗೆ ಆ ಭಿಕ್ಷಕರಿಗೆ 1 ರೂಪಾಯಿ 2 ರೂಪಾಯಿ ಕೊಟ್ಟು ಸುಮ್ಮನೆ ಹೋಗ್ತೀವಿ. ಅವ್ರಿಗೆ ಸೆನ್ಸಿಟೈಸ್ ಮಾಡೋದು ಬಹಳ ಉತ್ತಮ. ಯಾಕಂದ್ರೆ ಒಂದ್ಸರಿ ನೀವು ವುಮೆನ್ ಚಿಲ್ಡ್ರನ್ ಮಕ್ಕಳ ಡಿಪಾರ್ಟ್ಮೆಂಟ್ ಹೋಗಿ ಎಷ್ಟು ಬಾಲ್ಯ ವಿವಾಹ ಆಗಿದೆ ಅಂತ ಕೇಳಿದ್ರೆ ಅವ್ರ ಹತ್ರ ರೆಕಾರ್ಡ್ ಇರೋದಿಲ್ಲ. ಬಾಲ್ಯ ವಿವಾಹ ಎಷ್ಟು ತಡೆದೀವಿ ಅಂತ ರೆಕಾರ್ಡ್ ಇರುತ್ತೆ ಅವ್ರದಾಗಿ, ಎಷ್ಟು ಬಾಲ್ಯ ವಿವಾಹ ಆಗಿದೆ ಅನ್ನೋದಕ್ಕೆ ರಿಪೋರ್ಟ್ ಇರೋದು. ಆಮೇಲೆ ಚೈಲ್ಡ್ ಲೇಬರ್ ಎಷ್ಟು ಕೇಸ್ಗಳಾಗಿದೆ, ಎಷ್ಟು ಓನರ್ಗಳ ಮೇಲೆ ಕೇಸ್ ಆಗಿದೆ ಅದು ರೆಕಾರ್ಡ್ ಇರೋದಿಲ್ಲ. ಈ ರೆಕಾರ್ಡ್ ಮಾಡೋರಿ ನೀವು ಸೆನ್ಸಿಟೈಸ್ ಮಾಡ್ಬೇಕು. ಏನು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತೀವಿ ನಾವು, ನಮಗ್ ಮಾಡ್ಬೇಕು. ಎರಡು ಆಕ್ಟ್ಗಳು 2015 ಮತ್ತು 2012ರಲ್ಲಿ ಎರಡು ಹೊಸ ಆಕ್ಟ್ಗಳು ಬಂದಿದ್ದಾವೆ. ಅದನ್ನ ನಾವು ಸ್ಪಷ್ಟವಾಗಿ ಎಲ್ಲ ಅಧಿಕಾರಿಗಳು ಹೇಳಿದ್ದೀವಿ, ಇದು ಯಾವುದೇ ಕಾರಣಕ್ಕೂ ಮೀಡಿಯಾದವರಿಗೆ ನಾವು ಟ್ರೈನಿಂಗ್ ಕೊಡಕ್ಕೆ ಬಂದಿಲ್ಲ. ಒಂದು ಈ ಎರಡು ಆಕ್ಟ್ಗಳಲ್ಲಿ ಒಂದು ಅಪ್ಡೇಷನ್ ಒಂದಷ್ಟು ಎಂಟೈರ್ ಡಾಕ್ಯುಮೆಂಟ್ ಅನ್ನು ನೀವು ಕೊಟ್ರೆ ನಾಳೆ ವರದಿ ಮಾಡುವಾಗ ಅಧಿಕಾರಿಗಳ ಉದಾಹರಣೆ, ತಾವೆಲ್ಲ ಮೀಟಿಂಗ್ ಗಳಿಗೆ ಹೋಗ್ತೀವಿ ಎಲ್ಲ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳದ್ದು, ಸಿಇಒ ಒಬ್ಬರು ಸಿಇಒ ಉದಾಹರಣೆಗೆ ಮಕ್ಕಳ ಗ್ರಾಮ ಉದಾಹರಣೆ ಎಷ್ಟು ಹೇಳ್ತಾ ಇದ್ದೀನಿ, ಮಕ್ಕಳ ಗ್ರಾಮ ಸಭೆ ಪ್ರತಿ ವರ್ಷ ಇಡೀ ದೇಶದಲ್ಲೇ ಇಟ್ ಇಸ್ ಎ ಬೆಸ್ಟ್ ಮಾಡೆಲ್. ಚೈಲ್ಡ್ ಪಾರ್ಟಿಸಿಪೇಷನ್ UNCRC ಸೆಕ್ಷನ್ 12 ಅಲ್ಲಿ ಯಾವ ರಾಜ್ಯ ಈ ಪ್ರಯತ್ನ ಮಾಡಿಲ್ಲ ಮಕ್ಕಳ ಗ್ರಾಮ ಸಭೆ. ನಿಮ್ಮೆಲ್ಲರ ಮಾಹಿತಿಗೆ ಈಗ ಪಂಚಾಯತ್ ರಾಜ್ಯ ಆಕ್ಟ್ ಇಲ್ಲ, ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ಯ ಆಕ್ಟ್ ಇದೆ. ಗ್ರಾಮ ಸ್ವರಾಜ್ ಬ್ಯೂಟಿಫುಲ್. ಇದರ ಒಳಗಡೆ ಮಕ್ಕಳ ಗ್ರಾಮ ಸಭೆ ಮತ್ತು ಮಹಿಳೆಯರ ಗ್ರಾಮ ಸಭೆಯನ್ನು ಮ್ಯಾಂಡೇಟರಿ ಮಾಡಿದ್ದಾರೆ 3H. ವೇದಿಕೆಯ ಮೇಲೆ ಕೊಪ್ಪಳ ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನಾ ಅಧಿಕಾರಿ ರಾಘವೇಂದ್ರ ಭಟ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕ ಜಿ ಚಂದ್ರಕಾಂತ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್, ಜಿಲ್ಲಾ ಮಕ್ಕಳ ಹಕ್ಕು ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ದತ್ತರಗಾಂವ್, ಅಧಿಕಾರಿ ಸಿವಿ ರಮಣ್ ಹಾಗೂ ಸತೀಶ್ ಚಪೋವಾರ್ ಸೇರಿದಂತೆ ಇತರೆ ಅನೇಕರು ಭಾಗವಹಿಸಿದ್ದರು. 7 ಏಪ್ರಿಲ್ 2017ರಂದು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಜಾಥಾ ಕಾರ್ಯಕ್ರಮ ಜರುಗಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿಯ ವತಿಯಿಂದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು 7 ಏಪ್ರಿಲ್ 2017ರಂದು ವಿಶ್ವ ಆರೋಗ್ಯ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಬೆಳಿಗ್ಗೆ 8:30 ಗಂಟೆಗೆ ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯಿಂದ ಆಯೋಜಿಸಲಾಗಿತ್ತು. ಇವತ್ತು ವಿಶ್ವದಾದ್ಯಂತ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ 7 ಏಪ್ರಿಲ್ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷನೂ ಕೂಡ ನಾವು 7 ಏಪ್ರಿಲ್ಂದು ವಿಶ್ವ ಆರೋಗ್ಯ ದಿನಾಚರಣೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು ಘೋಷಣೆಯೊಂದಿಗೆ ನಾವು ಈ ಒಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ನಾವು ಈ ವರ್ಷದ ಘೋಷಣೆ ಏನಂದರೆ ಡಿಪ್ರೆಷನ್ ಲೆಟ್ ಅಸ್ ಟಾಕ್, ಅಂದರೆ ಖಿನ್ನತೆ ನಾವು ಮಾತನಾಡೋಣ ಅಂತ. ನಾವು ಇದು ಒಂದು ಜಾಗತಿಕ ಸಮಸ್ಯೆ ಆಗಿದ್ದು ಎಲ್ಲ ವರ್ಗದ ಜನರಿಗೆ, ಎಲ್ಲ ದೇಶಗಳಲ್ಲಿ, ಎಲ್ಲ ವಯಸ್ಸಿನ ಜನರಲ್ಲಿ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ತದೆ. ಇದೊಂದು ಸಾಧಾರಣವಾದಂಥ ಒಂದು ಮಾನಸಿಕ ಕಾಯಿಲೆ. ಈ ಒಂದು ಕಾಯಿಲೆ ನಮ್ಮಲ್ಲಿ ಸಾಕಷ್ಟು ಪ್ರಚಲಿತ ಇದ್ದರೂ ಕೂಡ ಅದು ನಾವು ಗುರುತಿಸಂಗಿಲ್ಲ, ಸಮಯಕ್ಕೆ ಸರಿಯಾಗಿ ಗುರುತಿಸಂಗಿಲ್ಲ.
ಮತ್ತು ಅದಕ್ಕೆ ನಾವು ಚಿಕಿತ್ಸೆ ಇದೆ ಅಂತ ಅನ್ನೋದು ಜಾಸ್ತಿ ಜನರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅದರ ಸಲುವಾಗಿ ಇವತ್ತು ವಿಶ್ವ ಆರೋಗ್ಯ ದಿನಾಚರಣೆ ಎಂದು ನಾವು ಎಲ್ಲ ಸರ್ಕಾರ ಸಂಸ್ಥೆಗಳು ಮತ್ತು ಜನರು ಸಾರ್ವಜನಿಕರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರಿಗೂ ಎಲ್ಲರೂ ಕೂಡಿ ನಾವು ಜನರಲ್ಲಿ ಈ ಒಂದು ಸರಳವಾದ ಒಂದು ಸಿಂಪಲ್ ಮಾನಸಿಕ ಕಾಯಿಲೆ ಬಗ್ಗೆ ನಾವೆಲ್ಲರೂ ಜಾಗೃತಿ ಮೂಡಿಸೋಣ, ಈ ಒಂದು ಖಿನ್ನತೆ ಬಗ್ಗೆ ನಾವು ಮಾತನಾಡೋಣ ಮತ್ತು ಖಿನ್ನತೆಗೆ ನಾವು ನಮ್ಮಲ್ಲಿರ್ತಕ್ಕಂಥ ಸಮೀಪದ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯೋಣ ಅಂತಕೊಂಡು ಹೇಳಿ ತಾವೆಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಎಲ್ಲ ಆರೋಗ್ಯ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ ಈ ಒಂದು ಖಿನ್ನತೆಗೆ ಚಿಕಿತ್ಸೆ ಇದೆ. ಆ ಒಂದು ಸೌಲಭ್ಯ ಎಲ್ಲ ಸಾರ್ವಜನಿಕರು ಪಡ್ಕೊಳ್ಬೇಕು ಮತ್ತು ಈ ಖಿನ್ನತೆಯಿಂದ ದೂರ ಉಳಿಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿಕೆ ಚಾಪಡ್ತೀನಿ. ಪ್ರತಿ ವರ್ಷದಂತೆ ಏಪ್ರಿಲ್ 7ನೇ ತಾರೀಕು ವಿಶ್ವ ಆರೋಗ್ಯ ದಿನಾಚರಣೆ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಈ ಸರಿ ನಮ್ಮ ಘೋಷಣೆ ಡಿಪ್ರೆಷನ್ ಲೆಸ್ ಟಾಕ, ಖಿನ್ನತೆ ಮಾತಾಡೋಣ ಬನ್ನಿ ಅಂತ. ಯಾಕಂದರೆ ಸುಮಾರು ಜನ ಈ ಕಾಯಿಲೆಯನ್ನು ಬರ್ತಾ ಇದ್ದಾರೆ, ಯಾರೂ ಆಚೆ ಬಂದು ಹೇಳಕ್ಕೆ ರೆಡಿ ಇಲ್ಲ, ತೋರ್ಸಕ್ಕೆ ರೆಡಿ ಇಲ್ಲ. ಮತ್ತು ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಇದೆ, ಚಿಕಿತ್ಸೆ ಇದೆ, ಅದು ಉಚಿತವಾಗಿದೆ. ಸಾರ್ವಜನಿಕ ಆಸ್ಪತ್ರೆ ಆಗಲಿ, ಸಮುದಾಯ ಕೇಂದ್ರದಲ್ಲಾಗಲಿ, ಅಥವಾ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಡೆ ಎಲ್ಲ ಕಡೆಯೂ ಔಷಧಿಗಳು ಉಚಿತವಾಗಿ ದೊರೆಯುತ್ತದೆ. ಇದನ್ನು ಜನಗಳು ಸದುಪಯೋಗ ಪಡಬೇಕು. ಮತ್ತು ಆ ಥರ ಏನಾದರೂ ಸಡನ್ನಾಗಿ ಕಾಯಿಲೆಯನ್ನು ಬೆಳೀತಾ ಇದ್ದರೆ ಆಚೆ ಬರಬೇಕು, ಮಾತಾಡಬೇಕು, ತೋರಿಸ್ಕೋಬೇಕು. ಯಾವುದೇ ಇದರಿಂದ ಇಂಜುರಿಯಂಗಿಲ್ಲ, ಬೇರೆ ಕಾಯಿಲೆ ಥರ ಇದ್ರ ಒಂದು ಸಾಮಾನ್ಯ ಕಾಯಿಲೆ ಇದೆ, ಇದಕ್ಕೆ ಫ್ರೀಯಾಗಿ ಉಚಿತವಾಗಿ ಚಿಕಿತ್ಸೆ ಇದೆ. ಈ ಜಾಥಾದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಶೋಭಾ ಸಿದ್ದು ಸಿರಸ್ಗಿ, ಆರೋಗ್ಯ ಸ್ಥಾಯಿ ಸಮಿತಿಯ ದೇವಕಿ ಚನ್ನಮಲ್ಲಪ್ಪ ಹಿರೇಮಠ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಶಿವರಾಜ್ ಸಜ್ಜನ್ ಶೆಟ್ಟಿ, ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ಬಿಎನ್ ಜೋಶಿ, ಜಿಲ್ಲಾ ಮಾನಸಿಕ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾಪ್ನಾಳ್, ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ಡಾಕ್ಟರ್ ಬಸವರಾಜ್ ಹುಡುಗಿ ಸೇರಿದಂತೆ ಸ್ಟಾಫ್ ನರ್ಸ್ ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಕಲಬುರಗಿಯ ಮಹಾದೇವಪ್ಪ ರಾಂಪುರೆ ಮಹಾವಿದ್ಯಾಲಯದಿಂದ ವಿಶ್ವ ಆರೋಗ್ಯದ ದಿನದ ಅಂಗವಾಗಿ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಕಲಬುರಗಿ ನಗರದ ಮಹಾದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವಿಶೇಷವಾದ ಮ್ಯಾರಥಾನ್ ಅನ್ನು ಏರ್ಪಡಿಸಲಾಗಿತ್ತು. ಇಂದು ಜಗತ್ತಿನಲ್ಲಿ ವಿಶ್ವದ ಆರೋಗ್ಯ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಇವತ್ತಿನ ನಿಮಿತ್ತ ನಮ್ಮ ಕಾಲೇಜಿನಿಂದ ನಾವು ಮ್ಯಾರಥಾನ್ ಪ್ರೋಗ್ರಾಂ ಆಚರಿಸಿದೆವು. ಎಂಆರ್ ಮೆಡಿಕಲ್ ಕಾಲೇಜಿನಿಂದ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ಕಲ್ ಮಟ್ಟಿಗೆ ಮ್ಯಾರಥಾನ್ ಪ್ರೋಗ್ರಾಂ ಮಾಡಿದ್ದೀವಿ. ಇದು ಒಂದು ವಾರದಲ್ಲಿ ನಮ್ಮದು ಎಲ್ಲ ವಿವಿಧ ಸ್ಪೋರ್ಟ್ಸ್ ಕಾರ್ಯಕ್ರಮ, ಇಂಡೋರ್ ಮತ್ತು ಔಟ್ಡೋರ್ ಕಾರ್ಯಕ್ರಮ ಮತ್ತು ಲೆಕ್ಚರ್ಸ್ ಡಿಬೇಟ್ಸ್ ಎಲ್ಲ ನೆರವೇರಿಸಿದ್ದೀವಿ. ಒಂದು ವಾರದ ನಂತರ ಮತ್ತೆ ಇನ್ನೊಂದು ವ್ಯಾಲಿಡಿಟಿ ಫಂಕ್ಷನ್ ಅಂತ 13th ಮಾಡ್ತಾ ಇದ್ದೀವಿ. ಇವತ್ತಿನ ಸಾಯಂಕಾಲ ದಿವಸ ಇನಾಗ್ರಲ್ ಪ್ರೋಗ್ರಾಮ್ ಇದೆ 6:00. ಇದು ದೇಶದಾದ್ಯಂತ ಇವತ್ತಿನ ದಿವಸ ಡಿಪ್ರೆಷನ್ ಡೇ ಅಂತ ಡಿಕ್ಲೇರ್ ಮಾಡಿದ್ದಾರೆ. ವಿಶ್ವದಲ್ಲಿ ಒಟ್ಟು 300 ಮಿಲಿಯನ್ ಪೇಷಂಟ್ಸ್ ಡಿಪ್ರೆಷನ್ನಿಂದ ಬಳಲುತ್ತಿದ್ದಾರೆ. ಅವರಿಗೆ ಯಾರೂ ನೋಡುವುದಿಲ್ಲ, ಏನೋದಿಲ್ಲ. ಅತಿ ದೊಡ್ಡ ದೇಶದಲ್ಲಿ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಭಾಳಷ್ಟು ನಿರಾಕರಣೆ ಮಾಡಲಾಗುತ್ತದೆ. ಅದರಿಂದ WHO ಈ ದಿನದಂದು ವಿಶ್ವ ಡಿಪ್ರೆಷನ್ ಡೇ ಎಂದು ಲೆಟ್ ಅಸ್ ಟಾಕ್ ಅಬೌಟ್ ಡಿಪ್ರೆಷನ್ ಡೇ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಟ್ರೀಟ್ ಆಲ್ ದ ಡಿಪ್ರೆಷನ್ ಪೇಷಂಟ್ಸ್ ಸೊ ದಟ್ ವಿ ಕ್ಯಾನ್ ಕನ್ವಿನ್ಸ್, ವಿ ಕ್ಯಾನ್ ಟ್ರೀಟ್ ಆ್ಯಂಡ್ ವಿ ವಿಲ್ ರೆಡ್ಯೂಸ್ ದ ಡಿಪ್ರೆಷನ್ ಅಂತ ಇದೊಂದು ಘೋಷಣೆ ಮಾಡಿದ್ದಾರೆ. ಜಗತ್ತಿನ ಎಲ್ಲ ಭಾಗದಲ್ಲಿ ಇವತ್ತಿನ ದಿವಸ ಡಿಪ್ರೆಷನ್ ಬಗ್ಗೆ ಮಾತನಾಡುತ್ತಿದ್ದಾರೆ. ಇದನ್ನು ನಿರ್ಮೂಲನೆಗೊಳಿಸಬೇಕು. ಯಾಕಂದರೆ ಬಹಳ ಕಡಿಮೆ ಇನ್ಕಮ್ ಇದ್ದ ದೇಶದಲ್ಲಿ 1% ಇದ್ದಷ್ಟು ಮಾತ್ರ ಜನರಿಗೆ ಚಿಕಿತ್ಸೆ ಸಿಗುತ್ತಾ ಇದೆ. ಅತಿ ವೇಗದಿಂದ ಬೆಳೆಯುತ್ತಿರುವ ದೇಶದಲ್ಲಿ 5% ಡಿಪ್ರೆಷನ್ ಪೇಷಂಟ್ಸ್ಗೆ ಮಾತ್ರ ಚಿಕಿತ್ಸೆ ದೊರೆಯಲಾಗುತ್ತದೆ. ಇದನ್ನು ಹೆಚ್ಚಿಗೆ ಮಾಡಿ ಡಿಪ್ರೆಷನ್ ನಿರ್ಮೂಲನೆ ಮಾಡಬೇಕೆಂದು WHO ವಿಶ್ವ ದೇಶ ದಿನಾಚರಣೆ ಆಚರಿಸಲು ಹೇಳಿದ್ದಾರೆ. ಟುಡೇಸ್ ಥೀಮ್ ಇಸ್ ಡಿಪ್ರೆಷನ್. ಸೊ ಆಸ್ ಡಿಸ್ಕಸ್ ಫ್ರಮ್ ಆವರ್ ಪಿಎಂ ಮೋದಿ ದಟ್ ಇಸ್ ಮನ್ ಕಿ ಬಾತ್, ವಿ ಹ್ಯಾವ್ ಡಿಸ್ಕಸ್ ದ 2017 ಥೀಮ್ ದಟ್ ಇಸ್ ಡಿಪ್ರೆಷನ್. ಆನ್ ದ ವರ್ಲ್ಡ್ ಹೆಲ್ತ್ ಡೇ ಅಕೇಶನ್ ವಿ ಆರ್
spun this team all over the our Gulbarga city, and we have arranged a marathon race from our institution, that is MRMC, to the Sardar Vallabhbhai Patel Timmapuri Chowk, and all over we have give the message of how to overcome the depression state of being mental disorder, and not only a single person, all is suffering from this disorder in one other state. So focusing on this matter, we have ruled out this marathon race, and which is many of the students have participated with the support of our management, with our dean sir and all the staff committee. We have arranged this, and we thankful to everyone, all the media person and the poll person, for arrangement and supporting us. Thank you. ಈ ಮ್ಯಾರಥಾನ್ನಲ್ಲಿ ಮಹದೇವಪ್ಪ ರಾಂಪ್ರೆ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ಷಣ್ಮಸಪ್ಪ ಹರವಾಳ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಮತ್ತು ನೂರಾರು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಲಬುರಗಿ ಮಹಾನಗರದ ಸಾರ್ವಜನಿಕರಿಗಾಗಿ ಈ ಟಾಯ್ಲೆಟ್ಗಳ ಬಗ್ಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಿ ಸುನಿಲ್ ಕುಮಾರ್ ಅವರು ಮಾಹಿತಿ ನೀಡಿದರು. ಕಲಬುರಗಿ ಮಹಾನಗರದ ಹಲವಾರು ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳ ಕೊರತೆ ಇದ್ದು, ಈ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ಮುಖ್ಯಮಂತ್ರಿಗಳ ವಿಶೇಷ ಪ್ಯಾಕೇಜ್ನ ಅಡಿಯಲ್ಲಿ ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ, ತಹಸೀಲ್ ಕಚೇರಿ ಮತ್ತು ಟೌನ್ ಹಾಲ್ ಎದುರುಗಡೆ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ಹೈಟೆಕ್ ಮಟ್ಟದ ಸಾರ್ವಜನಿಕ ಶೌಚಾಲಯ ಮತ್ತು ಇ ಟಾಯ್ಲೆಟ್ಗಳನ್ನು ನಿರ್ಮಿಸಲಾಗಿದೆ ಎಂದು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಈಗ ಕಲಬುರಗಿ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಪಬ್ಲಿಕ್ ಟಾಯ್ಲೆಟ್ಸ್ ಕಡಿಮೆ ಇದೆ, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡಬೇಕಂತ ನಮಗೆ ಈಗಾಗಲೇ ಕಳೆದ ಒಂದೂವರೆ ವರ್ಷದಿಂದ ನಮಗೆ ಭಾಳಷ್ಟು ಡಿಮ್ಯಾಂಡ್ಸ್ ಬರ್ತಾಯಿತ್ತು. ಅದರ ಸಲುವಾಗಿ ನಾವು ಸಿ ಎಮ್ ಪ್ಯಾಕೇಜ್ನ 40 crores ಸ್ಪೆಷಲ್ ಪ್ಯಾಕೇಜ್ನಲ್ಲಿ 6 toilets ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ. ಈಚ್ ಟಾಯ್ಲೆಟ್ 10 lakhs. ಸೊ ಇದು 6 toilets ನಾವು ಈಗಾಗಲೇ 3 ನಾವು ಮುಗಿಸಿದ್ದೇವೆ. ಒಂದು ನಮ್ಮ ಕಾರ್ಪೊರೇಷನ್ ಆಫೀಸ್ ಮುಂಭಾಗದಲ್ಲಿ, ಒಂದು ಎರಡನೇದು ತಹಸೀಲ್ದಾರ್ ಆಫೀಸ್, ಮೂರನೇದು ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಹತ್ತಿರ, ಇನ್ನು 3 ಪ್ರೋಗ್ರೆಸ್ನಲ್ಲಿ ಇದಾವೆ. ಇವು ಮೇಲ್ ಆ್ಯಂಡ್ ಫಿಮೇಲ್ ದೊಡ್ಡ ಟಾಯ್ಲೆಟ್ ಇದೆ. ನಾವು ಎಲ್ಲ ಕಡೆ ಪಬ್ಲಿಕ್ ಟಾಯ್ಲೆಟ್ಸ್ ಹೆಂಗಿರ್ತಾವೆ ಅದೇ ರೀತಿ ನಾವು ಮಾಡಿದ್ದೇವೆ. ಅದನ್ನು ಬಿಟ್ಟು ಇನ್ನೊಂದು ಹೊಸದಾಗಿ ನಾವು ಈ ಟಾಯ್ಲೆಟ್ಸ್ ಸಿಟಿನಲ್ಲಿ ಸೆಟಪ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಈ ಟಾಯ್ಲೆಟ್ಸ್ ಏನಂದರೆ ಇದು ಆಟೋ ಕ್ಲೀನಿಂಗ್, ಜಿ ಪಿ ಎಸ್ ಲೊಕೇಶನ್ ಇದೆಲ್ಲ ಟ್ರ್ಯಾಕಿಂಗ್ ಇರ್ತದೆ ಅದರಲ್ಲಿ. ಇದು ಕೇರಳ ಬೇಸ್ಡ್ ಕಂಪ್ನಿಯವರು ಮಾಡಿದ್ದಿದೆ, ಈಗಾಗಲೇ ಬೆಂಗಳೂರಲ್ಲಿ ಬೇರೆ ಬೇರೆ ಕಡೆ ಅದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದು ಬಹಳಷ್ಟು ಎಫೆಕ್ಟಿವ್ ಇದೆ ಈ ಟಾಯ್ಲೆಟ್. ಇದು ಕಾಯಿನ್ ಮೂಲಕ 2 rupees ಕಾಯಿನ್ ಆರ್ 5 rupees ಆರ್ ವಾಟ್ ವಿಚ್ ಅವರ್ ಕಾಯಿನ್ ಇದು ಇದು ಮಾಡಿ ನಾವು ಆಪರೇಟ್ ಮಾಡ್ಬೋದು. ಈ ಟಾಯ್ಲೆಟ್ಸು ಈಗಾಗಲೇ ನಾವು 6 ಸೆಟಪ್ ಮಾಡಿದ್ದೀವಿ. ಒಂದೊಂದು ಕಡೆ 2 toilets, ಟೋಟಲ್ 12, 6 locations, ಒಂದು ಮೇಲ್ಗೆ ಒಂದು ಫಿಮೇಲ್ಗೆ. ಈಗಾಗಲೇ ನೀವು ನೋಡ್ಬೋದು ಇನ್ ಫ್ರಂಟ್ ಆಫ್ ಮೋಹನ್ ಲಾಡ್ಜ್ ಮತ್ತು ನಮ್ಮ ಎಸ್ ವಿ ಪಿ ಸರ್ಕಲ್ ಹತ್ರ ಕೂಡ ಇದೆ. ಸುಮಾರು ಒಂದು 6 locations ನಾವು ಮಾಡಿದ್ವಿ, ನೀವು ನೋಡ್ಬೋದು. ಈಗ ನಾವು ಅದಕ್ಕೆ UGD ಕನೆಕ್ಷನ್ ಮತ್ತು ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಬಾಕಿ ಇದೆ, ಅದು ಮಾಡಿ ನಾವು ಇಮಿಡಿಯೇಟ್ಲಿ ಚಾಲು ಮಾಡ್ತೀವಿ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಜಿಲ್ಲಾ ಮಟ್ಟದ ಸಮಾವೇಶ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ ನಿಗದಿತ ವೇತನ ಹಾಗೂ ಈಗಾಗಲೇ ಜಾರಿಯಾದ ಆದೇಶದ ಅನುಷ್ಠಾನಕ್ಕೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರ ಜಿಲ್ಲಾ ಮಟ್ಟದ ಸಮಾವೇಶವು ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ನಗರದ ರಾಜ್ಯದ ರಾಜಧಾನಿಯಲ್ಲಿ
ಒಂದು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ನಡೆಸಿದ್ವಿ, ಬೃಹತ್ ಆದಂತ ಹೋರಾಟ ನಡೀತು ಅಂತೇಳಿ. ಆ ಒಂದು ಹೋರಾಟದಲ್ಲಿ ಕಲಬುರಗಿಯಿಂದ ಕೂಡ ಬೃಹತ್ತಾದ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರ. ಈ ಒಂದು ಹೋರಾಟನ ಅತ್ಯಂತ ಯಶಸ್ವಿ ಮಾಡುವಲ್ಲಿ ನಿಮ್ಮೆಲ್ಲರ ಪಾತ್ರ ಕೂಡ ಇದೆ. ಇದಕ್ಕಾಗಿ ನಾನು ರಾಜ್ಯ ಸಮಿತಿ ಪರವಾಗಿ ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ಹೋರಾಟದ ಅಭಿನಂದನೆಗಳನ್ನ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಳೆದ ಒಂದು 4 ತಿಂಗಳು ಹೆಚ್ಚು ಕಡಿಮೆ ಹೋರಾಟ ಆಗಿದ್ದು ತಕ್ಷಣ ನಾವು ಹೋರಾಟ ಮಾಡಿದ ಒಂದು ಉತ್ಸಾಹ ಅದು ಯಾವ ಮಟ್ಟಿಗೆ ಅಂತಂದ್ರೆ ಕರ್ನಾಟಕದಲ್ಲಿ 10 ಹಲವಾರು ಮತ್ತಷ್ಟು ಹೋರಾಟಗಳು ನಮ್ಮ ಹೋರಾಟದ ಸ್ಫೂರ್ತಿಯಿಂದಲೇ ದೊರೆತಿದೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತದೆ. ಬೇರೆ ಬೇರೆ ಕಾರ್ಮಿಕರು ಬೀದಿ ಬಂದು ಹೋರಾಟ ನಡೆಸಿದ್ದಾರೆ ಅಂತಂದ್ರೆ ನೀವು ಮಾಡಿದ ಹೋರಾಟವೇ ಒಂದು ಸ್ಫೂರ್ತಿಯಾಗಿದೆ ಅಂತ ಹೇಳ್ಬೋದು. ಸೊ ಈ ಹಂತದಲ್ಲಿ ನಾನು ಹೇಳಲು ಇಷ್ಟಪಡ್ತಿರೋದು ಆ ಒಂದು ಹೋರಾಟ ನಿಮಗೆ ಬಂದಿಗೆ ನೋಡೋದೆಲ್ಲ ಇರುವಾಗ ಅದು ಕಣ್ತುಂಬಾ ನಮಗೆ ಸಾಧ್ಯ. ನಾವು ನೋಡೋದು ಕೇಳಬೇಕು ಅದಕ್ಕೆ ಒಂದು ಪುಸ್ತಕ ತಂದು ಕೊಟ್ಟಿದ್ದೀವಿ. ಇಷ್ಟು ಸಂಖ್ಯೆಗಳೆಲ್ಲ ಬಿದ್ದಿದೆ ಅಂತ ನಮಗೂ ಗೊತ್ತಿಲ್ಲ. ಆ ಪುಸ್ತಕದಲ್ಲಿ ನೀವು ನೋಡಿದಾಗ ವಿಡಿಯೋ ತರ ತೋರಿಸ್ತಾರೆ ನೋಡಿದ್ವಿ ನಾವು ಮೋಸ್ಟ್ಲಿ ಸಾಧ್ಯ ಆದ್ರೆ ಅದನ್ನು ಮಾಡ್ತಾರೆ ಅವರು. ಇದು ನೋಡ್ತಾ ಇದ್ರೆ ನಾವು ಒಳ್ಳೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನಮ್ಗೆ ನಮಗೂ ಕೂಡ ಸ್ಫೂರ್ತಿ. ಈ ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯಾಧ್ಯಕ್ಷರಾದ ಕೆ ಸೋಮಶೇಖರ್ ಯಾದಗಿರಿ, ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಡಿ ನಾಗಲಕ್ಷ್ಮಿ, ಜಿಲ್ಲಾಧ್ಯಕ್ಷರಾದ ಎಸ್ಎಂ ಶರ್ಮಾ, ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀಮತಿ ಚಂದಮ್ಮ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ಶುಲಿಂಗಮ್ಮ ಸೇರಿದಂತೆ 100 ಜನ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.